ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಕಾರ್ತೀಕ ಮಾಸದಲ್ಲಿ ಶನಿವಾರ ಬಹಳ ವಿಶೇಷವಾಗಿರುತ್ತೆ. ಸುಮಾರು ಜನಕ್ಕೆ ಅಕ್ಕ ನಾವು ಕಾರಣಾಂತರಗಳಿಂದ ಈ ಒಂದು ಪೂಜೆ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ದೀಪಾರಾಧನೆ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಕ್ಕ, ನಮಗೂ ಕೂಡ ಎಲ್ಲರೂ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತುಂಬ ಈಸಿಯಾಗಿ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಸ್ನೇಹಿತರೆ ನೋಡಿ, ಈ ಪರಿಹಾರ ಬಂದು ಯಾರು ಬೇಕಾದರೂ ಮಾಡ್ಕೊಳ್ಬಹುದು. ಅಥವಾ ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ, ಅಕ್ಕ ನಾವು ಸ್ನಾನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಹಾಗೆ ಮಾಡಿಕೊಳ್ಳುವಂಥ ಕೆಲವೊಂದು ಪರಿಹಾರಗಳನ್ನು ತಿಳಿಸ್ಕೊಡಿ. ಹಾಗೆ ನೋಡಿ, ಈ ಪರಿಹಾರ ಬಂದು ಯಾರು ಬೇಕಾದರೂ ಯಾವ ಧರ್ಮದವರಾದರೂ ಮಾಡ್ಕೊಳ್ಬಹುದು. ಯಾಕಂದರೆ ಮನುಷ್ಯ ಧರ್ಮ ಅನ್ನೋದೊಂದಿದೆ ಸ್ನೇಹಿತರೆ, ಅದು ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ತುಂಬ ಕಷ್ಟಗಳು ಅನ್ನೋದು ಇರುತ್ತೆ, ನೋವು ಅನ್ನೋದು ಇರುತ್ತೆ. ಬೇರೆಯವ್ರ ಹತ್ರ ನಾವು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ, ನಮ್ಮ ಹತ್ರ ಚೆನ್ನಾಗೇ ಇರ್ತಾರೆ, ಮತ್ತು ನಮ್ಮನ್ನು ಹೀಯಾಳಿಸಿ ಮಾತಾಡ್ತಾರೆ. ನಾವು ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ, ನಾವು ದೇವ್ರನ್ನೇ ನಂಬಿದ್ದೀವಿ. ದೇವ್ರು ನಮ್ಮನ್ನು ದಡಕ್ಕೆ ಸೇರಿಸ್ತಾರೋ ಅಥವಾ ತಳ್ಳು ಬಿಡ್ತಾರೋ, ಅದು ದೇವ್ರಿಗೆ ಬಿಟ್ಟಿದ್ದು ಅಂತಂದ್ಬಿಟ್ಟು ಕೂಡ ಎಷ್ಟೋ ಜನ ಅಂದ್ಕೊಳ್ತಾ ಇರ್ತೀವಿ ಸ್ನೇಹಿತರೆ. ಅದು ನಿಜ ಕೂಡ ಹೌದು. ನಾವು ಎಷ್ಟೋ ಜನ ನಮ್ಮ ಸ್ನೇಹಿತರು ಬಂಧು ಬಳಗ ಎಲ್ಲರೂ ಇರ್ತಾರೆ, ಆದರೆ ನಮ್ಮ ಕಷ್ಟಗಳನ್ನು ಕೇಳೋದಕ್ಕೆ ಯಾರಿಗೂ ಸಮಯ ಇರೋದಿಲ್ಲ. ಕೇಳಿದ್ರೂ ಕೂಡ ನಮ್ಮನ್ನು ತುಂಬ ಹೀಯಾಳಿಸಿ ಮಾತಾಡ್ತಾರೆ. ಅದಕ್ಕೆ ತಪ್ಪದೆ ಎಲ್ರಿಗೂ ಅವ್ರದೇ ಆದಂತಹ ಒಂದು ಜೀವನದಲ್ಲಿ ನಾನಾ ಥರದ ಕಷ್ಟಗಳು ಅನ್ನೋದು ಇರುತ್ತೆ. ನಿಮಗೆ ಯಾವುದು ಬಹಳ ಮುಖ್ಯವಾಗಿ ಬೇಕಾಗಿರುತ್ತೆ ನೋಡಿ, ಅದನ್ನು ನೀವು ಬರ್ಕೊಳ್ಬೇಕಾಗುತ್ತೆ. ಸುಮಾರು ಜನಕ್ಕೆ ಎಲ್ಲ ಇದ್ದು ಆರೋಗ್ಯ ಸಮಸ್ಯೆ ಅನ್ನೋದಿರುತ್ತೆ, ಅಥವಾ ನಮಗೆ ದುಡ್ಡೇ ಒಂದು ಕಾರಣ ಆಗಿಬಿಟ್ಟಿದೆ ಅಕ್ಕ. ಪ್ರತಿ ಒಂದಕ್ಕೂ ನಮಗೆ ದುಡ್ಡು ಇರಲೇಬೇಕು. ದಿನ ಪ್ರಾರಂಭ ಆಗ್ತಾ ಇದೆ ಅಂದರೆ ನಮಗೆ ಹಾಲು ಈ ರೀತಿ ತಗೊಳ್ಬೇಕಂದ್ರೂ ದುಡ್ಡು ಇರಲೇಬೇಕು. ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೂ, ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದರೆ, ಮಕ್ಕಳಿಗೆ ಫೀಸ್ ಕಟ್ಟಬೇಕು ಅಂದರೆ. ಆದರೆ ನಾವೀಗ ಅಂದ್ಕೊಳ್ತೀವಿ ನೋಡಿ, ದುಡ್ಡಿನ ಹಿಂದೆ ಹೋಗ್ಬಾರ್ದು ಅಂತಂದ್ಬಿಟ್ಟು. ಆದರೆ ಜೀವನಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕೂಡ ಇರಲೇಬೇಕು. ಇಲ್ಲ ಅಂದರೆ ಈ ಜೀವನದಲ್ಲಿ ನಿಜವಾಗ್ಲೂ ತುಂಬ ತೊಂದರೆಗಳನ್ನು ಪಡ್ತಾ ಇರ್ತಾರೆ. ಆದಾಯ ನಮಗೆ ಹೆಚ್ಚಾಗ್ತಾ ಇಲ್ಲ ಅಕ್ಕ, ಯಾಕೋ ಇದ್ದ ಹಾಗೆ ಇದ್ದುಬಿಟ್ಟಿದ್ದೀವಿ. ನಾವು 6 ಕತ್ತುತ್ತಾ ಇಲ್ಲ, 3 ಕೀಳಿತಾ ಇಲ್ಲ ಅಂತಂದ್ಬಿಟ್ಟು ಸುಮಾರು ಜನ ನಾವು ನೋಡ್ತಾ ಇರ್ತೀವಿ ಸ್ನೇಹಿತರೆ. ಸಮಸ್ಯೆಗಳು ಅನ್ನೋದು ಒಂಥರ ಸುರಿಮಳೆ ಥರ ಯಾವಾಗಲೂ ಅವ್ರ ಜೊತೆನೇ ಇರುತ್ತೆ. ಒಂದು ಬಂದರೆ ಇನ್ನೊಂದು, ಇನ್ನೊಂದು ಬಂದರೆ ಇನ್ನೊಂದು ಅನ್ನೋ ಥರ ಬರ್ತಾನೇ ಇದ್ದರೆ ಆಗ ನಿಜವಾಗ್ಲೂ ಜಿಗುಪ್ಸೆ ಅನ್ನೋದು ಮನುಷ್ಯನಿಗೆ ಬರುತ್ತೆ. ನೀವು ನೋಡಿ, ಮಲಗುವಾಗ ಯಾವಾಗಲೂ ಅಷ್ಟೇ ಸಬ್ ಕಾನ್ಷಿಯಸ್ ಮೈಂಡು ನಮಗೆ ತುಂಬ ಅಲರ್ಟ್ ಆಗಿರುತ್ತೆ ಸ್ನೇಹಿತರೆ. ನಾವು ಏನು ಥಿಂಕ್ ಮಾಡ್ತೀವಿ ನೋಡಿ, ಅದನ್ನು ಬ್ರೈನ್ಗೆ ಪಾಸ್ ಮಾಡುತ್ತೆ. ಅದಕ್ಕೋಸ್ಕರನೇ ನೀವು ರಾತ್ರಿ ಮಲಗುವಾಗ ಇನ್ನೇನು ನಿದ್ದೆ ಮಾಡ್ತೀರ ನೋಡಿ. ಆಗ ತುಂಬ ಜನ ಅವರ ಇಷ್ಟದ ದೇವರನ್ನು ನೆನೆಸ್ಕೊಂಡು ಅವರ ಮಂತ್ರಗಳನ್ನು ಜಪ ಮಾಡ್ತಾ, ಅಥವಾ ಹಾಗೆ ದಿನದಲ್ಲಿ ಏನೆಲ್ಲ ಆ ದಿನಚರಿ ಏನಾಯಿತು, ಇವತ್ತು ಇಷ್ಟೆಲ್ಲ ಕಷ್ಟಪಟ್ವಿ ಅಂತಂದ್ಬಿಟ್ಟು ನಾವೆಲ್ಲ ಅಂದ್ಕೊಂಡು ಮಲ್ಕೊಳ್ಳೋದು ಸಹಜ. ಈ ದಿನ ಪೂರ್ತಿ ಯಾಕೋ ಕಣ್ಣೀರು ಹಾಕೋ ಥರ ಆಯಿತು ಅಂತಂದ್ಬಿಟ್ಟು. ಆದರೆ ದಯವಿಟ್ಟು ನೋಡಿ, ರಾತ್ರಿ ಮಲಗುವಾಗ ನಾವು ಯಾವುದನ್ನು ಬದಲಾಯಿಸ್ಕೊಳ್ಳೋದಕ್ಕಾಗೋದಿಲ್ಲ. ಬಂದುಬಿಟ್ಟಿದೆ, ಬಂದು ಹೋಗಿರೋದ್ರನ್ನ ಮಾತ್ರ ಬದಲಾಯಿಸೋದಕ್ಕಾಗೋದಿಲ್ಲ. ಆದರೆ ಬರುವಂಥದ್ರನ್ನ ನಾವು ನಮ್ಮ ಕೈಯಾರ ಚೇಂಜ್ ಮಾಡಿಕೊಳ್ಬಹುದು. ಅದಕ್ಕೆ ರಾತ್ರಿ ಮಲಗುವಾಗ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸುಮಾರು ಜನಕ್ಕೆ ಒಂದು ಮದುವೆ ಆಗಬೇಕು, ಸುಂದರವಾದ ಒಂದು ಮನೆ ಕಟ್ಕೊಳ್ಬೇಕು, ಅಥವಾ ಸಂತಾನ ಭಾಗ್ಯ ಬೇಕು, ನಮಗೆ ಒಂದು ಕೆಲಸ ಬೇಕು, ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸುಮಾರು ಜನಕ್ಕೆ ದುಡ್ಡು ಇರುತ್ತೆ, ನಾವು ಯಾವ ಥರ ಮುಂದೆ ಹೆಜ್ಜೆ ಇಡಬೇಕು, ನಾವು ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಕೆಲವೊಬ್ಬರು ಇರ್ತಾರೆ ನೋಡಿ. ನೀವು ಯಾವುದೇ ಆಗಿರಬಹುದು, ಎಲ್ಲ ಸಮಸ್ಯೆಗಳಿಗೂ ಕೂಡ ನಮಗೆ ಒಂದೊಂದು ಪರಿಹಾರ ಅನ್ನೋದು ಇದೆ. ಈ ಪರಿಹಾರ ಶಾಸ್ತ್ರಗಳಲ್ಲಿ ತುಂಬ ಶಕ್ತಿಶಾಲಿಯಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಗೆ ಸೋಂಪು ಅನ್ನೋದು ಅಡುಗೆ ಮನೆಯಲ್ಲಿ ಸಿಗುವ ತುಂಬ ಶಕ್ತಿಶಾಲಿಯಾದ ಒಂದು ವಸ್ತು. ಸೋಂಪಿನಿಂದ ಯಾರು ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೋ, ಅವರು ಕೇಳಿದ ಕೋರಿಕೆ ಅಥವಾ ಏನೇ ಕಷ್ಟ ಇರಬಹುದು ಅದನ್ನ ನೀಗಿಸುವಷ್ಟು ಶಕ್ತಿ ಸೋಂಪು ಕಾಳಿಗೆ ಇದೆ. ಅದಕ್ಕೆ ನೀವು ಸ್ವಲ್ಪನೇ ಸ್ವಲ್ಪ ತಗೊಳ್ಳಿ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ, ಅಡುಗೆಗೆ ನಾವು ಹೆಂಗಿದ್ರೂ ಬಳಸ್ತೀವಿ, ಒಂದು 50 ಗ್ರಾಮ್ ಆದರೂ ನೀವು ತಗೊಂಡು ಬಂದರೆ ಅದು ವ್ಯರ್ಥ ಅಂತೂ ಆಗೋದಿಲ್ಲ ಸ್ನೇಹಿತರೆ. ಅದನ್ನು ನೀವು ತಗೊಂಡು ಬಂದು ಸ್ವಲ್ಪ
ತೆಗೆದುಕೊಳ್ಳಿ, ಕೈಯಲ್ಲಿ ಇಟ್ಕೊಂಡು. ನೀವು ನಿಮಗೆ ಮುಖ್ಯವಾಗಿರುವಂಥದ್ದು ಸ್ನೇಹಿತರೆ, ಅದು ಏನೇ ಪ್ರಾಬ್ಲಮ್ ಇರಬಹುದು ಅದನ್ನ ಒಂದೇ ಒಂದು ಮಾತ್ರ ಬರ್ಕೊಳ್ಬೇಕಾಗುತ್ತೆ, ಬಹಳ ಮುಖ್ಯವಾಗಿರುವಂಥದ್ದು. ನಾವು ತುಂಬ ಏನಾದರೂ ಬರ್ಕೊಂಡ್ಬಿಟ್ರೆ ಅದರಲ್ಲಿ ನಿಜವಾಗ್ಲೂ ನಮಗೆ ಯಾವುದು ನೆರವೇರುತ್ತೆ ಅನ್ನೋದು ನಮಗೇನೆ ಒಂದು ಸ್ಪಷ್ಟತೆ ಅನ್ನೋದು ಇರೋದಿಲ್ಲ. ಒಂದ್ರ ಮೇಲೆ ನೀವು ಕಾನ್ಸಂಟ್ರೇಷನ್ ನೀಡಿ, ಒಂದು ಪೇಪರ್ ತಗೊಂಡು ನೀವು ಯಾವ ಪೆನ್ನಾದರೂ ಬಳಸಿ, ಕಪ್ಪು ಪೆನ್ನನ್ನು ಬಿಟ್ಟು. ಈ ಕೋರಿಕೆ ಅಥವಾ ಸಮಸ್ಯೆ ಅದು ಏನೇ ಆಗಿರಬಹುದು, ಅಥವಾ ತುಂಬ ಜನ ನಾವು ಇಷ್ಟಪಟ್ಟಿರುವಂಥವರು ದೂರ ಆಗಿದ್ದಾರೆ ಅಂತ ಕೂಡ ಹೇಳ್ತಾರೆ, ಅದು ಕೂಡ ಒಂದು ಕೋರಿಕೆನೇ, ಅದನ್ನೂ ಕೂಡ ನೀವು ಬರ್ಕೊಳ್ಬಹುದು. ಅದ್ರ ಮೇಲೆ ಬರೆದು ಬಿಟ್ಟು ಏನು ಮಾಡಬೇಕು, ಈ ಸೋಂಪು ಇರುತ್ತಲ್ವ, ಸೋಂಪು ಹಾಗೆ ಆ 1 ರೂಪಾಯಿ ಕಾಯಿನ್, ಒಂದೇ 1 ರೂಪಾಯಿ ಕಾಯಿನ್ನ ತಗೊಳ್ಬೇಕು. 1 ರೂಪಾಯಿ ಕಾಯಿನ್ಗೆ ಬಹಳ ಶಕ್ತಿ ಇರುತ್ತೆ. ನಾವು ಸುಮ್ಮನೆ ಎಲ್ಲೋ ಒಂದು ಹತ್ರ ಚಿಲ್ಲರೆ ಕಾಸು ಅಂತ ಇಟ್ಟಾಗ ಅದಕ್ಕೆ ಶಕ್ತಿ ಇರೋದಿಲ್ಲ, ಆದರೆ ನಮ್ಮ ಕೈಗೆ ತಗೊಂಡು ನಾವು ನಮ್ಮ ಅಂಗೈಯಲ್ಲಿ ಇಟ್ಕೊಂಡು ಸೋಂಪು ಹಾಗೆ ಈ 1 ರೂಪಾಯಿ ಕಾಯಿನನ್ನು ಸ್ವಲ್ಪ ಸ್ವಲ್ಪನೇ ತಗೊಳ್ಳಿ, ಜಾಸ್ತಿ ಏನು ತಗೊಳ್ಳೋದಕ್ಕೆ ಹೋಗಬೇಡಿ. ಸೋಂಪು 1 ರೂಪಾಯಿ ಕಾಯಿನನ್ನು ಕೈಯಲ್ಲಿ ಇಟ್ಕೊಂಡು ಬಲವಾಗಿ ಕೇಳ್ಕೊಳ್ಬೇಕು. ಆ ಸಂಕಲ್ಪನ ತುಂಬಿಸಿದಾಗ ಶಕ್ತಿ ಅನ್ನೋದು ಆ ಕಾಯಿನು ಹಾಗೂ ಆ ಸೋಂಪುಗೆ ಬರುತ್ತೆ. ಅದನ್ನು ನೀವು ಈ ಕೋರಿಕೆ ಬರೆದಿರ್ತೀರಲ್ವ ವೈಟ್ ಪೇಪರು, ಅದ್ರ ಮೇಲೆ ಹಾಕ್ಬಿಟ್ಟು ನೀವು ಫೋಲ್ಡ್ ಮಾಡಬೇಕಾಗುತ್ತೆ. ಫೋಲ್ಡ್ ಮಾಡಿಬಿಟ್ಟು ಏನು ಮಾಡಬೇಕು, ನೀವು ನಿದ್ದೆ ಮಾಡುವ ತಲೆದಿಂಬಿನ ಕೆಳಗೆ ಇಟ್ಕೊಳ್ಬೇಕು. ತಲೆದಿಂಬಿನ ಕೆಳಗೆ ಇಟ್ಕೊಳ್ಳುವಾಗ ನಿಮ್ಮ ಕೋರಿಕೆ ಚೀಟಿಯಲ್ಲಿ ಏನು ಬರೆದಿರ್ತೀರ ಅದನ್ನೇ ನೀವು ಕೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಅದನ್ನು ಕೇಳಿಕೊಂಡಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರಾತ್ರಿ ನಾವು ಮಲಗಿದಾಗ ಅದು ಎಚ್ಚರವಾಗುತ್ತೆ, ಆಗ ಅದು ನಮಗೆ ಏನು ಬೇಕು ನೋಡಿ ಅದನ್ನು ತುಂಬಿಸುವಂಥ ಶಕ್ತಿ ಇರುತ್ತೆ. ಅದಕ್ಕೆ ನೀವು ಕೇಳಿಕೊಂಡಾಗ ಬಹಳ ಬೇಗ ನೆರವೇರುವಂಥ ಒಂದು ಅನುವನ್ನು ಮಾಡಿಕೊಡುವ ಈ ಪ್ರಕೃತಿಯಲ್ಲಿ ನಮಗೆ ತುಂಬ ಶಕ್ತಿದಾಯಕವಾಗಿರುತ್ತೆ. ರಾತ್ರಿ ಮಲಗುವಾಗ ಯಾವಾಗಲೂ ಅಷ್ಟೇ, ನೀವು ಏನೇ ನಡೆದಿರಲಿ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಮಲಗಿ. ಸ್ವಲ್ಪ ದಿನ ನಿಮಗೆ ಅದು ಚೇಂಜ್ ಯಾವ ಥರ ಆಗುತ್ತೆ ಅನ್ನೋದಕ್ಕಾದರೂ ನೀವು ಅಬ್ಸರ್ವ್ ಮಾಡೋದಕ್ಕಾದ್ರೂ ಮಾಡ್ಕೊಳ್ಳಿ ಸ್ನೇಹಿತರೆ. ಬೇಕಂದರೆ ಗೊತ್ತಾಗುತ್ತೆ ನಿಮಗೆ ಒಂದು ಬದಲಾವಣೆ ಅನ್ನೋದು ಎಷ್ಟು ಮಟ್ಟಕ್ಕೆ ಬರುತ್ತೆ ಅನ್ನೋದು. ಆ ಕೋರಿಕೆ ಕೇಳಿಕೊಂಡು ನೀವು ಒಂದು 9 ಸಾರಿನಾದ್ರೂ ಹೇಳ್ಕೊಳ್ತಾ, ಅಂದರೆ ನಿಮ್ಮ ಸಮಸ್ಯೆ ಇದು ತೀರೋಗಬೇಕು, ನಮಗೆ ಈಗ 1 ಲಕ್ಷ ದುಡ್ಡು ಬೇಕು ಅದು ಬೇಗ ಬಂದರೆ ಸಾಕು ಅನ್ನೋ ಥರ, ಅಥವಾ ನಮಗೆ ಮದುವೆ ವಿಳಂಬ ಆಗ್ತಾ ಇದೆ ಅದು ಬೇಗ ನಡೆದ್ರೆ ಸಾಕು, ಈ ರೀತಿ ಹೇಳ್ಕೊಳ್ತಾ ಅದನ್ನು ತಲೆದಿಂಬಿನ ಕೆಳಗೆ ಇಟ್ಕೊಂಡು ನೀವೇನು ಮಾಡಬೇಕು, ಮಲ್ಕೊಂಡ್ಬಿಡಿ. ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ನೀವು ಮತ್ತೆ ಎಲ್ಲಾದರೂ ಒಂದು ಯಾರೋ ಟಚ್ ಮಾಡದೇ ಇರುವ ಜಾಗದಲ್ಲಿ ಹಿಡಿ. ಈ ರೀತಿ ನೀವು ಒಂದು 5 ದಿನ ಮಾಡಿಕೊಳ್ಳಿ. 5 ದಿನ ಆದಮೇಲೆ ಆ 1 ರೂಪಾಯಿ ಕಾಯಿನನ್ನು ಹಾಗೂ ಆ ಸೋಂಪನ್ನು ನೀವು ಸೀದಾ ತಗೊಂಡೋಗಿ ಯಾರು ತುಳಿದೇ ಇರುವ ಗಿಡಗಳ ಹತ್ರ ನೀವು ಹಾಕ್ಬಿಟ್ಟು ವಾಪಸ್ ಬನ್ನಿ. ಆಗ ಒಂದು ಬದಲಾವಣೆ, ನಿಮಗೆ ನಿಮ್ಮ ಕೋರಿಕೆ ಯಾವ ರೀತಿ ನೆರವೇರುತ್ತೆ ಅನ್ನೋದು ನೀವು ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು. ಇಷ್ಟು ಸುಲಭವಾದ ವಿಧಾನವನ್ನು ಈ ಶನಿವಾರ ರಾತ್ರಿ ನೀವು ಮಾಡಿಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಇಷ್ಟೇ ಸುಲಭವಾಗಿ. ಎಲ್ರಿಗೂ ಧನ್ಯವಾದಗಳು.